ಭ್ಯೋ ನಮಃ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಮೂವರು ಗಲ್ಲಿಗೇರುವ 21 ವರ್ಷಗಳ ಮುಂಚೆಯೇ ನಾಸಿಕ್ನಲ್ಲಿ ಅನಂತ ಲಕ್ಷ್ಮಣ್ ಕಾಂಧರೆ, ಕೃಷ್ಣಾಜಿ ಕರ್ವೆ ಮತ್ತು ವಿನಾಯಕ್ ದೇಶಪಾಂಡೆಯವರು ಸಹ ಇದೇ ಕೆಲಸವನ್ನು ಮಾಡಿರ್ತಾರೆ. 1890 ಸಂದರ್ಭದಲ್ಲಿ ಸಾವರ್ಕರ್ ಸಹೋದರರು ಸ್ವಾತಂತ್ರ್ಯ ಹೋರಾಟದ ಸಂಗತಿಗಳನ್ನು ಅತ್ಯಂತ ತೀವ್ರವಾಗಿ ನಡೆಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ 1909 ಆಗಸ್ಟ್ ತಿಂಗಳಿನಲ್ಲಿ ಸಾವರ್ಕರ್ ಸಹೋದರರು ಸ್ಥಾಪಿಸಿದ್ದಂತಹ ಅಭಿನವ ಭಾರತದ ಸಭೆಯೊಂದು ಸೇರಿರುತ್ತದೆ. ಅಂತಹ ಸಭೆಗೆ ಒಬ್ಬ ಯುವಕ ಬಂದು ಒಂದು ಪತ್ರಿಕೆಯನ್ನು ಎಸೆಯುತ್ತಾನೆ. ಆ ಪತ್ರಿಕೆ ತಿಲಕರು ಬರೆದಂತಹ ಮರಾಠಿ ಪತ್ರಿಕೆ. ಎಸೆದು ಹೇಳುತ್ತಾನೆ, ಓದಿ, ಚೆನ್ನಾಗಿ ಓದಿ, ಗಟ್ಟಿಯಾಗಿ ಓದಿ ಎಂದು ಕೂಗುತ್ತಾನೆ. ಸಭಿಕರೆಲ್ಲರೂ ಮೌನವಾಗಿ ಬಿಡುತ್ತಾರೆ. ಏಕೆಂದರೆ ಅದರಲ್ಲಿ ಇದ್ದದ್ದು ಒಂದು ಸಣ್ಣ ತಪ್ಪಿಗಾಗಿ ಬಾಬಾರಾವ್ ಸಾವರ್ಕರನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಜಾಕ್ಸನ್ ಕರಿನೀರಿನ ಶಿಕ್ಷೆಗೆ ಒಳಪಡಿಸಿರುತ್ತಾನೆ ಮತ್ತು ಅವರನ್ನು ಲಂಡನ್ನಲ್ಲಿ ಗಲ್ಲು ಶಿಕ್ಷೆಗೆ ವಿಧಿಸುವುದಾಗಿ ಹೇಳಿರುತ್ತಾನೆ. ಆ ಸಂಗತಿಯನ್ನು ಓದಿದಂತಹ ಸಭಿಕರೆಲ್ಲರೂ ಕೂಡ ಮೌನವಾಗಿ ಬಿಡುತ್ತಾರೆ. ಆಗ ಆ ಮೌನವನ್ನು ಮುರಿದು ಮತ್ತೆ ಈ ಯುವಕನೇ ಮಾತನಾಡುತ್ತಾನೆ, ನಾವೇನು ಮಾಡಿದ್ದೀವಿ? ಬಾಬಾರಾವ್ ಸಾವರ್ಕರರ ಆತ್ಮೀಯರಾಗಿ ಅವರನ್ನು ಉಳಿಸಿಕೊಳ್ಳಲು ನಾವು ಏನೂ ಪ್ರಯತ್ನವನ್ನು ಮಾಡಿಲ್ಲ, ಇದು ನಮಗೆ ನಾಚಿಕೆಗೇಡು ಎಂದು ಹೇಳುತ್ತಾನೆ. ಆಗ ಸಭಿಕರೆಲ್ಲರೂ ಸಹ ಒಂದು ರೀತಿ ನಗುವುದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಅಂದರೆ ಆ ಹುಡುಕ ಒಂದು ರೀತಿ ಹುಡುಗಿಯ ಸ್ವಭಾವದವನಾಗಿದ್ದ. ಅಷ್ಟೇ ಯಾಕೆ ಅಲ್ಲಿದ್ದಂತಹ ಸಭಿಕರೊಬ್ಬರು ಹೇಳಿಯೇ ಬಿಡುತ್ತಾರೆ, ಇದು ಹುಡುಗಿಯರು ನೃತ್ಯವನ್ನು ಮಾಡಿದಷ್ಟು ಸುಲಭವಾದ ಕೆಲಸವಲ್ಲ, ಅಥವಾ ಕುಚ್ಚವನ್ನು ಹಿಡಿದು ಚಿತ್ರವನ್ನು ಬಿಡಿದಷ್ಟು ಸುಲಭವಲ್ಲ ಅಂತ. ಆಗ ಅಲ್ಲಿಯೇ ಉರಿಯುತ್ತಿದ್ದಂತಹ ದೀಪವನ್ನು ಹಿಡಿದು ಆ ಕೈ ಸುಟ್ಟು ಕೊಠಡಿ ತುಂಬ ವಾಸನೆ ಬರುವವರೆಗೆ ಹಿಡಿದು ಹೇಳುತ್ತಾನೆ ಯುವಕ, ಮುಂದೆ ಬರುವ ಎಲ್ಲ ಕಾರ್ಯಗಳಿಗೂ ಸಹ ಗಂಡೆದೆಯ ಗುಂಡಿಗೆಯಿಂದ ಸಿದ್ಧನಾಗಿದ್ದೇನೆ ಎಂದು. ನಂತರ ಈ ಯುವಕನಿಗೆ ಕೃಷ್ಣಾಜಿ ಕರ್ವೆ ಮತ್ತು ವಿನಾಯಕ್ ದೇಶಪಾಂಡೆಯವರ ಸಂಬಂಧ ಬೆಳೆಯುತ್ತದೆ. ಆನಂತರ ಇವ ಮೂವರು ಸಹ ಒಟ್ಟುಗೂಡಿ ಜಾಕ್ಸನ್ನ ಹತ್ಯೆಗೈಯಲು ಮುಂದಾಗುತ್ತಾರೆ, ಒಂದು ದಿನ ಸಿದ್ಧಗೊಳಿಸುತ್ತಾರೆ. ಅಂದು ಜಾಕ್ಸನ್ ಆತನ ಇಬ್ಬರು ಗೆಳತಿಯರೊಂದಿಗೆ ನಾಟಕವನ್ನು ನೋಡಲು ಹೋಗಿದ್ದ. ಆ ಸಂದರ್ಭವನ್ನು ಬಳಸಿಕೊಂಡು ಈ ಮೂವರು ಸಹ ಒಂದು ಸರಿಯಾದಂತಹ ಯೋಜನೆಯನ್ನು ತಯಾರಿಸ್ತಾರೆ. ಆ ಜಾಕ್ಸನ್ ಹೋಗಿ ಮುಂದಿನ ಪಂಕ್ತಿಯಲ್ಲಿ ಕೂರಬೇಕು. ಅಷ್ಟರೊಳಗಾಗಿಯೇ ಈ ಕರ್ವೆ ಹಿಂದೆಯಿಂದ ಗುಂಡನ್ನು ಹರಿಸಿಯೇ ಬಿಡ್ತಾನೆ. ಆದರೆ ಜಾಕ್ಸನ್ ಬಗ್ಗಿದ್ದರ ಪರಿಣಾಮವಾಗಿ ಗುಂಡು ತಗುಲುವುದಿಲ್ಲ. ತಡ ಮಾಡಲಿಲ್ಲ ಕಾನ್ಹರೆ, ಮುಂದೆ ನೆಗೆದು ಮತ್ತೆ ತಿರ್ಗಾ ಜಾಕ್ಸನ್ನ ಎದೆಗೆ 4 ಗುಂಡುಗಳನ್ನು ಹರಿಸಿಯೇ ಬಿಟ್ಟ. ಆತನ ಪ್ರಾಣ ಪಕ್ಷಿ ಹಾರಿಹೋಯಿತು. ಆಗ ತಡ ಮಾಡದೆ ಆತನನ್ನು ಅಲ್ಲಿಯೇ ಇದ್ದಂತಹ ಪೊಲೀಸರು ಬಂಧಿಸುತ್ತಾರೆ. ಆಗ ಆ ಯುವಕ ಏನು ಹೇಳಿದ ಗೊತ್ತೆ, ನಿಮ್ಮ ಮೇಲೂ ಸಹ ನಾನು ಬಂದೂಕುಗಳನ್ನು ಹಾರಿಸಬಹುದು, ನಿಮ್ಮನ್ನು ಹತ್ಯೆಗೈಯಬಹುದು, ಆದರೆ ನಾನು ಆ ಕೆಲಸ ಮಾಡುವುದಿಲ್ಲ, ಏಕೆಂದರೆ ನೀವು ಭಾರತೀಯರು, ನನ್ನ ಗುರಿ ಇದ್ದಿದ್ದು ಕೇವಲ ಜಾಕ್ಸನ್ ಮಾತ್ರ, ನೀವಲ್ಲ. ನೋಡಿ, ಅಲ್ಲಿಯೂ ಸಹ ದೇಶಭಕ್ತಿಯನ್ನು ಮೆರೆದಂತಹ ಯುವಕ ಕಾನ್ಹರೆ ಮುಂದೆ ತೀವ್ರ ವಿಚಾರಣೆಯನ್ನು ಒಳಪಡಿಸಿ ಕೃಷ್ಣಾಜಿ ಕರ್ವೆ ಮತ್ತು ವಿನಾಯಕ ದೇಶಪಾಂಡೆಯವರನ್ನು ಸಹ ಬಂಧಿಸಲಾಗುತ್ತೆ. ಕೊನೆಗೊಂದು ದಿನ ನಿಶ್ಚಯ ಮಾಡಿ ಇವರೆಲ್ಲರನ್ನೂ ಸಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವರಂತೆ ಮೂರೂ ಜನರನ್ನು ಒಂದೇ ದಿನ ಗಲ್ಲಿಗೇರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಇವರು ಧೃತಿಗೆಡದೆ ಒಂದೇ ಮಾತರಂ ಎನ್ನುತ್ತಾ ಅವರ ಪ್ರಾಣವನ್ನು ಪುಷ್ಪಗಳನ್ನಾಗಿ ಮಾಡಿ ಭಾರತಾಂಬೆಗೆ ಅರ್ಪಣೆ ಮಾಡಿದರು. ದುರಾದೃಷ್ಟ ಏನು ಎಂದರೆ ಇಂತಹ ಮಹಾತ್ಮರ ವಿಚಾರಗಳನ್ನು ಇಂದಿನ ಯುವಜನತೆ ಅರಿಯದೆ ಹೋಗಿದೆ. ಇಂತಹ ನಿಜವಾದ ಇತಿಹಾಸವನ್ನು ತಿಳಿಯುವಂತಹ ಸಂದರ್ಭ ಬಂದಿದೆ. ಬನ್ನಿ, ನಾವೆಲ್ಲರೂ ಇಂತಹ ಯುವಕರ ಬಗ್ಗೆ ತಿಳಿದು ಸ್ಫೂರ್ತಿಯನ್ನು ಪಡುತ್ತಾ ಭಾರತವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.